ಆದರೂ ಒಂದು ಸಾರಿ ಏನು ಮಾಡಿದರೆ ಅಲ್ಲಿಯ ರಾಜನ ತಮ್ಮನನ್ನು ಬುಟ್ಟಿಗೆ ಹಾಕ್ಕೊಂಡು ಹೈದರಲ್ಲಿ ಅಟ್ಯಾಕ್ ಮಾಡ್ತಾರೆ ಆಗ ದೊಡ್ಡ ವೀರ ರಾಜೇಂದ್ರ ಅಂತೇಳುವವರು ಒಬ್ಬ ಹುಡುಗ ಸಣ್ಣ ಹದಿನೈದು ಹನ್ನೆರಡು ವಯಸ್ಸಿನ ಹುಡುಗ ಅವನ ತಂದೆ ತೀರೋಗಿದ್ದರು ಅವನು ಇನ್ನು ಪಟ್ಟಕ್ಕೆ ಬರಲಿಕ್ಕೆ ಅವನ ತಾಯಿ ನೋಡ್ಕೋತಾ ಇದ್ರು ಪಟ್ಟಕ್ಕೆ ಬರಲಿಕ್ಕೆ ಸಿದ್ಧತೆಯಲ್ಲಿದ್ದ ಇವರು ಆಕ್ರಮಣ ಮಾಡಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಪಿರಿಯಾಪಟ್ನದ ಜೈಲಿನಲ್ಲಿ ಇಡ್ತಾರೆ ಅದು ಒಂದು ಎರಡೂವರೆ ವರ್ಷಗಳ ಕಾಲ ಮುಸ್ಲಿಮರ ಆಡಳಿತಕ್ಕೆ ಒಳಪಡ್ತದೆ ಅದು ಕೊಡಗು ಅದು ಸುಮ ಸಾವಿರದ ಏಳುನೂರ ಹೌದು ಬರೀ ಎರಡೂವರೆ ವರ್ಷ ಸಾವಿರದ ಏಳ್ನೂರ ಎಂಬತ್ತರ ಹೊತ್ತಿಗೆ ಅದು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಎಂಬತ್ತರ ಆ ಪೀರಿಯಡಲ್ಲಿ ಕೊಡಗು ಮುಸ್ಲಿಂ ಆಡಳಿತದ ಒಳಪಡ್ತದೆ ಆ ಎರಡೂವರೆ ಕಾಲದಲ್ಲಿ ಅವರು ಮಡಿಕೇರಿಗೆ ಜಾಫರ್ಬಾದ್ ಅಂತ ಹೆಸರಾಗ್ತಾರೆ ಭಾಗಮಂಡಲಕ್ಕೆ ಅಫ್ಜಲ್ಬಾದ್ ಅಂತ ಹೆಸರಾಗ್ತಾರೆ ಅಫ್ಜಲ್ ಅಂದರೆ ಮೂರು ನದಿಗಳು ಕೂಡುವ ಪ್ರದೇಶ ಅಂತ ಅದನ್ನು ಅಫ್ಜಲ್ಬಾದ್ ಅಂತ ಕಡೆ ಜಾಫರ್ ಅಂತ ಅಂತೇಳುವ ಒಬ್ಬ ಮುಸ್ಲಿಮ್ ಅಲ್ಲಿ ದಂಡನಾಯಕನಾದ್ದರಿಂದ ಜಾಫರ್ಬಾದ್ ಅಂತ ಅಲ್ಲಿಗೆ ಹೆಸರಾಗ್ತಾರೆ ಮಡಿಕೇರಿಗೆ ಈ ಥರ ಇಡೀ ಮತ್ತೆ ಭಾಗಮಂಡಲವನ್ನು ಅಪವಿತ್ರಗೊಳಿಸ್ತಾರೆ ತಲಕಾವೇರಿಯನ್ನು ಅಪವಿತ್ರಗೊಳಿಸ್ತಾರೆ ಹೀಗೆ ಇಡೀ ಕೊಡಗು ಇಡೀ ಕೊಡಗು ಪ್ರಾಂತ್ಯವನ್ನು ಎರಡೂವರೆ ವರ್ಷ ಕಾಲ ಮುಸ್ಲಿಮರು ರಾಜ್ಯಭಾರ ಮಾಡ್ತಾರೆ ಆದರೆ ಕೊಡಗರು ಏನು ಮಾಡ್ತಾರೆ ಅಂದರೆ ಭಾಳ ಚಾಕಚಕ್ಯತೆಯಿಂದ ಎರೆಸ್ಟ್ ಮಾಡಿದ್ರಲ್ಲ ಹುಡುಗ ದೊಡ್ಡ ವೀರರಾಜೇಂದ್ರ ಅಂತ ವೀರ್ಯಪಟ್ಟಣದಲ್ಲಿ ಅವನನ್ನು ಅಲ್ಲಿಂದ ಆ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾರೆ ಭಾಳ ಅದೊಂದು ರೋಚಕ ಕಥೆ ಇದೆ ಅವರು ಅಲ್ಲಿಯ ಕಾವಲುಗಾರರಿಗೆ ಅಪೀಮು ತಿಳಿಸಿ ಅವರನ್ನು ಪ್ರಜೆ ತಪ್ಪಿಸಿ ದೊಡ್ಡ ಕುಕ್ಕೆಯಲ್ಲಿ ಅವರನ್ನು ಕೂರಿಸ್ಕೊಂಡು ಕಾಡಿನ ಮಾರ್ಗವಾಗಿ ಅವರು ಬಂದು ಈಗಿನ ಸಿದ್ದಾಪುರದ ಮಾರ್ಗವಾಗಿ ಬಂದು ಅವರನ್ನು ಬಿಟ್ಟರು ಅಂತ ಹೇಳೋದು ಒಂದು ಪ್ರತೀತಿ ಇದೆ ಹಾಗಾಗಿ ಅಲ್ಲಿ ಎರಡೂವರೆ ವರ್ಷದಲ್ಲೇ ಆ ಚಿಕ್ಕ ದೊಡ್ಡ ವೀರರಾಜೇಂದ್ರ ಬಂದು ಅಲ್ಲೆಲ್ಲ ಸೈನ್ಯ ಕಟ್ಟಿಕೊಂಡು ಸ್ವಲ್ಪ ಕೊಡವರದೆಲ್ಲ ಬೆಂಬಲ ಬೆಂಬಲ ಗಳಿಸ್ತಾ ಒಂದೊಂದೇ ಪ್ರದೇಶವನ್ನು ಆಕ್ರಮಣ ಮಾಡ ಹಾಕಿ ಮಾಡ್ತಾ ಮಡಿಕೇರಿಯಲ್ಲಿ ಯಾರಿದ್ದರೂ ಈ ಟಿಪ್ಪು ಸುಲ್ತಾನ್ ಇಟ್ಟಿದ್ದ ಅವರನ್ನು ಓಡಿಸಿ ಅವರನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಒಂದು ಕಥೆ ಆಗಿದೆ ಈ ಹೊತ್ತಿಗೆ ಅವರು ಬ್ರಿಟಿಷರ ಸಂಪರ್ಕಕ್ಕೆ ಬರ್ತಾರೆ ದೊಡ್ಡ ವೀರರಾಜೇಂದ್ರ ಬ್ರಿಟಿಷರು ಆಗಾಗಲೇ ಪ್ರಬಲರಾಗಿರ್ತಾರೆ ಇಡೀ ಭಾರತದಲ್ಲಿ ಅವರ ಮೆಟ್ರಾಸ್ ಪ್ರಾಂತ್ಯ ಇದೆಲ್ಲ ಬರ್ತದೆ ಟಿಪ್ಪುವು ಮೂರನೇ ಮೈಸೂರು ಯುದ್ಧದಲ್ಲಿ ಸೋತಿದ್ದ ಆ ಮೂರನೇ ಮೈಸೂರು ಯುದ್ಧ ನಡೆಯುವುದು ಯಾವಾಗ ಅಂದರೆ ಸಾವಿರದ ಏಳುನೂರ ತೊಂಬತ್ತ ಎರಡರಲ್ಲಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಟಿಪ್ಪು ಮೂರನೇ ಮೈಸೂರು ಯುದ್ಧದಲ್ಲಿ ಸೋಲ್ತಾನೆ ಸಿವಿರ್ ಸೋಲ್ತಾನೆ ಸೋಲ್ತಾನೆ ಆಗ ನಿಮಗೆ ಗೊತ್ತಾ ಒಂದು ಚರಿತ್ರೆ ಇದೆಯಲ್ಲ ಆತನ ಎರಡು ಮಕ್ಕಳನ್ನು ಒತ್ತೆ ಇಟ್ಟದ್ದು ಅದೊಂದು ಕಥೆಯಲ್ಲ ಇದೆಯಲ್ಲ ರೋಚಕವಾಗಿ ನಮಗೆ ಬಣ್ಣಿಸ್ತಿದ್ರು ಕಥೆನ ಆ ಕಥೆಯೆಲ್ಲ ಬರುವ ಆ ಯುದ್ಧದಲ್ಲಿ ಟಿಪ್ಪು ಸೋತಿದ್ದ ಹಾಗಾಗಿ ಬ್ರಿಟಿಷರು ಕೊಡಗಿನ ಅರಸರ ಬೆಂಬಲವನ್ನು ಗಳಿಸಿದ್ದ ಕೊಡಗಿನ ಅರಸರು ಬ್ರಿಟಿಷರ ಜೊತೆಗೆ ಸ್ನೇಹ ಬಾಂಧವ್ಯದಲ್ಲಿದ್ದರು ಆ ಅಬರ್ ಕ್ರಾಮಿ ಅಂತ ಹೇಳುವ ಒಬ್ಬ ಬ್ರಿಟಿಷ್ ಅಧಿಕಾರಿಯ ನೆನಪಿಗೆ ಕಟ್ಟಿದ್ದು ವೀರರಾಜೇಂದ್ರ ಪೇಟೆ ಅದು ವೀರರಾಜೇಂದ್ರ ದೊಡ್ಡ ವೀರರಾಜೇಂದ್ರ ಈ ಜೈಲಿನಿಂದ ಕ್ರಿಯಾಪಟ್ಟಣ ತಪ್ಪಿಸ್ಕೊಂಡು ಬಂದಲ್ಲ ಅವನು ಕಟ್ಟಿದಂತ ಒಂದು ಪೇಟೆ ಅದು ಅದು ಯಾಕೆ ಅಂದರೆ ಟಿಪ್ಪು ಸುಲ್ತಾನನ ಜೊತೆ ಯುದ್ಧ ಮಾಡಲಿಕ್ಕೆ ಆ ಅಲ್ಲಿ ಐ ಮಿತ್ರಪಡೆ ಅಂತ ಮಾಡ್ಕೊಂಡಿದ್ರು ಬ್ರಿಟಿಷರು ಒಬ್ಬರು ಮರಾಠರು ಇನ್ನೊಬ್ಬರು ಹೈದರಾಬಾದಿನ ನವಾಬರು ಕೇರಳದ ನಾಯರುಗಳು ಕೊಡಗಿನ ಅರಸರು ಜೊತೆಗೆ ಬ್ರಿಟಿಷರು ಇಷ್ಟು ಜನ ಸೇರಿಕೊಂಡು ಟಿಪ್ಪುವಿನ ಮೇಲೆ ಯುದ್ಧ ಮಾಡ್ತಾರೆ ಆ ಸೈನಿಕರಿಗೆ ಆಹಾರವನ್ನು ಸರಬರಾಜು ಮಾಡುವ ಜವಾಬ್ದಾರಿಯನ್ನು ಕೊಡಗಿನ ಅರಸ ಹೊತ್ಕೊಂಡಿರ್ತಾನೆ ಹಾಗೆ ಕೊಡಗಿನಾದ್ಯಂತ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ವಿರಾಜಪೇಟೆಯಲ್ಲಿ ಒಂದು ನಾಲ್ಕೈದು ಗೋಡೌನ್ಗಳನ್ನು ಕಟ್ತಾನೆ ಮೊದಲು ಹಾಗೆ ಪೇಟೆ ನಿರ್ಮಾಣ ಆಗುತ್ತೆ ಸೊ ಆಗ ಅಮರ್ಕಾಂಬಿ ಅಂತೇಳುವ ಒಬ್ಬ ಬ್ರಿಟಿಷ್ ಅಧಿಕಾರಿಯ ನೆನಪಿಗೆ ಆ ವೀರರಾಜೇಂದ್ರ ಪೇಟೆಯನ್ನು ಕಟ್ತಾನೆ ಅದು ಟಿಪ್ಪುವಿನ ಜೊತೆ ಹೋರಾಟದ ಸಂಕೇತವಾಗಿ ವಿರಾಜಪೇಟೆ ಈಗ ಸಾಕ್ಷೀಭೂತವಾಗಿದೆ ಇದು ಒಂದು ಒಂದು ಘಟನೆ ಆಗುತ್ತೆ ಅಲ್ಲಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಈ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂದರೆ ಕೊಡಗಿನ ಮೇಲೆ ದಾಳಿ ಮಾಡ್ತಾನೆ ಆಗ ತಾಳಿ ಮಾಡಿದಾಗ ಅವನೇನು ದಾಳಿ ಮಾಡಿದಾಗ ಯುದ್ಧ ಮಾಡಲಿಲ್ಲ ಅವನಿಗೆ ಗೊತ್ತು ಯುದ್ಧ ಮಾಡಿದರೆ ನನಗಾಗಲ್ಲ ಈಗ ಐದು ಸಾವಿರ ಅಲ್ಲ ಹತ್ತು ಸಾವಿರ ಸೈನಿಕರು ತಂದರು ಕೊಡಗಿನಲ್ಲಿ ಗೆರಿಲಾವಾರು ಮಾಡುವ ಯೋಧರು ಇರೋದ್ರಿಂದ ಅವರಿಗೆ ಕಷ್ಟ ಆಗುತ್ತೆ ಅಂತೇಳಿ ಅವನು ಈ ದೊಡ್ಡ ವೀರ ರಾಜೇಂದ್ರನ ಒಬ್ಬ ತಮ್ಮ ಇದ್ದ ಲಿಂಗರಾಜ ಅಂತ ಅವನನ್ನು ಬಳಕೆ ಮಾಡಿಕೊಂಡು ಅವನ ಮೂಲಕ ಪಿತೂರಿ ಮಾಡ್ತಾನೆ ಏನೆಂದರೆ ನಾನು ಇನ್ನು ಯುದ್ಧ ಮಾಡೋದಿಲ್ಲ ನಾವೆಲ್ಲ ಸ್ನೇಹಚಾರದಲ್ಲಿ ಇರೋಣ ಅಂತ ಫ್ರೆಂಡ್ಸಾಗಿರೋಣ ಅಂಥೇಳಿ ಅಲ್ಲಿ ಒಂದು ಪ್ರದೇಶ ಇದೆ ಭಾಳ ಚಾರಿತ್ರಿಕ ಪ್ರದೇಶ ದೇವಟ್ ಪರಂಬು ಅಂತ ಅದು ದೇವಟ್ ಪರಂಬು ಅಂದರೆ ದೇವಟ್ ಅಂದರೆ ದೇವರ ಆಟದ ಮೈದಾನ ಅಂತ ಪರಂಬು ಅಂದರೆ ಮೈದಾನ ದೇವಟ್ ಅಂದರೆ ದೇವರು ದೇವರ ಮೈದಾನ ಅದು ದೇವರು ಕುಣಿಯುವ ಮೈದಾನ ಅಂತ ಅದಕ್ಕೆ ಕರೀತಾರೆ ಅಲ್ಲಿ ಹುತ್ತರಿ ಹಬ್ಬದಲ್ಲಿ ಕೊಡವರೆಲ್ಲ ಒಂದು ಕಡೆ ಸೇರ್ತಾರೆ ಅದು ಅಂತಿಮವಾದ ಹಬ್ಬ ದೇವಟ್ ಪರಂಬು ಹುತ್ತರಿ ಹಬ್ಬದ ಅಂತಿಮ ದಿನ ಸೆವೆನ್ ಡೇಸ್ ಅವರು ಸೆಲೆಬ್ರೇಟ್ ಮಾಡ್ತಾರೆ ಕೋಲಾ ಕೋಲಾಟ ಎಲ್ಲ ಮಾಡ್ತಾರಲ್ಲ ಆ ಸೆಲೆಬ್ರೇಷನ್ ಮಾಡ್ತಾರೆ ಆ ಸೆಲೆಬ್ರೇಷನಲ್ಲಿ ಅವರ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಅವರೆಲ್ಲ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಹಬ್ಬಕ್ಕೆ ಹೋಗ್ತಾರೆ ಸುಮಾರು ಸಾವಿರಾರು ಜನ ಸೇರುವಂತ ಹಬ್ಬ ಆ ಹಬ್ಬದಲ್ಲಿ ನಿಮಗೆಲ್ಲ ಊಟ ಕೊಡ್ತೀನಿ ಅಂತೇಳಿ ಟಿಪ್ಪು ಫ್ರೆಂಚ್ ಸೈನಿಕರನ್ನೆಲ್ಲ ಕಾಡೊಳಗೆ ನಿಲ್ಲಿಸ್ತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಫ್ರೆಂಚ್ ಡಿ ಲಾಲಿ ಅಂತೇಳಿ ಫ್ರೆಂಚ್ ಅಧಿಕಾರಿ ಈಗಲೂ ಕೂಡ ನೀವು ಮಡಿಕೇರಿಗೆ ಬಂದರೆ ಮಡಿಕೇರಿನ ಪಕ್ಕ ನಾಪೋಕ್ಲು ಪ್ರದೇಶದಲ್ಲಿ ಅವರು ಉಡಾಯಿಸಿದ ಪಿರಂಗಿಗಳ ದೊಡ್ಡ ದೊಡ್ಡ ಗುಂಡುಗಳು ಅಲ್ಲಿ ಶೇಖರಾಗಿದೆ ಅಲ್ಲೇ ಇದೆ ಅಲ್ಲೇ ಇದೆ ಶೇಖರವಾಗಿತ್ತು ಪಿರಂಗಿ ಗುಂಡುಗಳು ಇಶಿಸ್ದಪ್ಪ ಇಷ್ಟಪ್ಪ ಇಷ್ಟಪ್ಪ ಇಷ್ಟ ದಪ್ಪದು ಪಿರಂಗಿ ಗುಂಡುಗಳಿದೆ ಐರನ್ ಬಾಲ್ಸ್ ಹೌದೆಲ್ಲ ಐರನ್ ಬಾಲ್ಸ್ ಅದೆಲ್ಲ ಮತ್ತೆ ಯಾವ ಪ್ರದೇಶದಲ್ಲಿ ಈ ಥರದ ಮಿಶಾಕರ ಆಯಿತು ದಾಳಿ ಆಯಿತು ಅದಕ್ಕೆಲ್ಲ ಸಾಕ್ಷಿಗಳಿದೆ ಸುಮಾರು ಚರಿತ್ರಕಾರರು ಹೇಳುವ ಹಾಗೆ ಬ್ರಿಟಿಷ್ ಚರಿತ್ರಕಾರ ಬರೆದಿದ್ದಾರೆ ಟಿಪ್ಪುವಿನ ಚರಿತ್ರಕಾರರು ಬರೆದಿದ್ದಾರೆ ಹನ್ನೆರಡು ಸಾವಿರ ಕೊಡವರನ್ನು ಅಲ್ಲಿ ಸೆರೆ ಹಿಡಿಯಲಾಗುತ್ತೆ ಸಾವಿರ ಅವರು ನಿರಾಯುದರಾಗಿ ಬಂದಿದ್ದರು ಅವರು ಕೋಲಾಟಕ್ಕೆ ಬಂದವರು ಕೋವಿ ಕತ್ತಿ ಎಲ್ಲ ತಗೊಂಡು ಬರಲ್ಲ ಹಾಗಾಗಿ ಅವರು ನಿರಾಜುದರಾಗಿ ಬಂದವರನ್ನು ಫ್ರೆಂಚ್ ಸೈನಿಕರು ಈ ಟಿಪ್ಪುವಿನ ಸೈನಿಕರು ಸೆರೆ ಹಿಡಿದು ಅವರನ್ನು ಬಲತ್ಕಾರವಾಗಿ ಮುಂಜಿ ಮಾಡಿ ಸುನ್ನತ್ ಮಾಡಿ ಮುಸ್ಲಿಮ್ ಆಗಿ ಕನ್ವರ್ಟ್ ಮಾಡಿ ಅವರನ್ನು ಇಲ್ಲಿಯ ಶ್ರೀರಂಗಪಟ್ಟಣದ ಗಂಜಾಬ್ನಲ್ಲಿ ತಂದು ಹಾಕ್ತಾರೆ ಈ ಗಂಜಾಬಿನಲ್ಲಿ ಅವರನ್ನ ಅಹಮದಿಯ ಸೈನಿಕರು ಅಂತೇಳಿ ಅವ್ರನ್ನ ಘೋಷಣೆ ಮಾಡಿ ಹಾಕ್ತಾರೆ ಅಲ್ಲಿಂದ ಅಲ್ಲಿ ಅಲ್ಲಿ ಖಾಲಿ ಬಿತ್ತಲ್ಲ ಈಗ ಕೊಡವರನ್ನ ಅಲ್ಲಿ ಖಾಲಿ ಮಾಡಿದ್ಮೇಲೆ ಅವರ ಭೂಮಿ ತೋಟ ಗದ್ದೆ ಖಾಲಿ ಆ ಖಾಲಿ ಬಿದ್ದ ಜಾಗಕ್ಕೆ ಮೈಸೂರಿಂದ ನಾಲ್ಕು ವರ್ಗದ ಮುಸ್ಲಿಮರನ್ನ ಶೇಖ್ ಪಠಾಣ್ ಇನ್ನು ಇನ್ನಾವುದೌದು ಈ ನಾಲ್ಕು ವರ್ಗದ ಮುಸ್ಲಿಮರನ್ನ ಅಲ್ಲಿಗೆ ಕರೆತಂದು ಈಗಲೂ ಅಲ್ಲಿ ಜಮ್ಮ ತುರ್ಕರು ಅಂತಿದೆ ಜಮ್ಮ ತುರ್ಕರು ಜಮ್ಮ ಅಂದರೆ ಈ ಕೊಡಗಿನ ಭೂಮಿಯ ಪ್ರದೇಶ ಅದು ಜಮ್ಮ ಭೂಮಿ ಅಂತ ತುರ್ಕರು ಅಂದರೆ ಮುಸ್ಲಿಮರ್ ಅಲ್ವಾ ಜಮ್ಮ ತುರ್ಕರು ಅಂತ ಈಗಲೂ ಅಲ್ಲಿದೆ ಇದು ಮತ್ತೆ ಈ ಕನ್ವರ್ಟ್ ಮಾಡಿದ ಜನ ಇದ್ದಾರಲ್ಲ ಈ ಹನ್ನೆರಡು ಸಾವಿರ ಅವರು ಟಿಪ್ಪು ಸತ್ತ ನಂತರ ಇಲ್ಲಿ ಬಂದ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಈ ಕೊಡವರು ಜಾತಿ ಕೆಟ್ಟ ಹೋಯ್ತು ಹಾಗಾಗಿ ಅವ್ರದೇ ಒಂದು ಕಮ್ಯುನಿಟಿ ಜಮ್ಮ ಮಾಪಿಳೆಗಳು ಅಂತ ಒಂದು ಕಮ್ಯುನಿಟಿ ಆಗಿದೆ ಅವರಿಗೆ ಕೊಡಗಿನ ಅವರ ಥರ ಮನೆ ಹೆಸರಿದೆ ಟ್ರೆಡಿಷನಲ್ ಡ್ರೆಸ್ ಹಾಕ್ತಾರೆ ಎಲ್ಲ ಇದೆ ಅವರಲ್ಲಿದ್ದಾರೆ ಈಗ ಈಗಲೂ ಈಗಲೂ ಇದ್ದಾರೆ ಒಂದು ಕಮ್ಯುನಿಟಿಯಾಗೆ ಇದ್ದಾರೆ ಕೊಡ ಜಮ್ಮ ಮಾ ಮಾಪಿಳೆಗಳು ಅಂತ ಕೊಡವ ಮಾಪಿಳೆ ಅಂತಲೇ ಹೆಸರು ಅವರಿಗೆ ಅವರು ಈಗ ಸಂಪರ್ಕ ಕೇರಳದಿಂದ ಮುಸ್ಲಿಮರಿಗೆ ಹೆಂಡತಿ ತರೋದು ಅಲ್ಲಿಗೆ ಕೊಡೋದು ಈಗ ಮಾಡಿಕೊಂಡು ಸ್ವಲ್ಪ ಅವರು ಫೆನೆಟಿಕ್ ಆಗ್ತಾ ಇದ್ದಾರೆ ಈ ಮುಸ್ಲಿಮ್ ಈಗ ಕನ್ವರ್ಟೆಡ್ ಮುಸ್ಲಿಮ್ ಹೆಚ್ಚು ಉಗ್ರ ಅಲ್ಲ ಆ ಥರ ಈ ರಿಯಲ್ ಮುಸ್ಲಿಮ್ಗಿಂತ ಹೆಚ್ಚು ಭೀಕರಾಗಿ ಆಡೋದು ಅವರೇ ಅಲ್ವಾ ಈ ಕರ್ನಾಟಕದವರು ಆ ಥರದಲ್ಲಿ ಇದ್ದಾರೆ ಅಲ್ಲಿ ಒಂದು ಕಮ್ಯುನಿಟಿ ಇದೆ ಇದು ಟಿಪ್ಪುವಿನ ಕಾಲದಲ್ಲಿ ನಡೆದ ಘಟನೆಗಳು ಅಷ್ಟೊತ್ತಿಗೆ ಸಾವಿರದ ಎಂಟುನೂರ ಎಂಬತ್ತ ಮೂವತ್ತ ನಾಲ್ಕರಲ್ಲಿ ಬ್ರಿಟಿಷರು ಚಿಕ್ಕವೀರ ರಾಜೇಂದ್ರನನ್ನು ಸೆರೆ ಹಿಡಿತಾರೆ ಅವರ ನಾನು ಏನು ಹೇಳಿದ್ದೆ ಹಾಲೇರಿ ಡೈನೆಸ್ಟಿ ಇಕ್ಕೇರಿಯಿಂದ ಬಂದ ಡೈನೆಸ್ಟಿ ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರ ಮೂವತ್ತು ಎಂಡ್ ಆಗುತ್ತೆ ಎಂಡ್ ಆಗುತ್ತೆ ಎಂಡ್ ಆಗುತ್ತೆ ಅಲ್ಲಿಗೆ ದ ಎಂಡ್ ಅವರನ್ನು ಚಿಕ್ಕವೀರಾಜನ ಕಾಶಿಗೆ ಹೋಗಿ ಅಲ್ಲಿ ಜೈಲಲ್ಲಿ ಇಡ್ತಾನೆ ಇಲ್ಲಿ ಚೀಫ್ ಕಮಿಷನರ್ ಆಡಳಿತ ಬರ್ತೆ.